ಮಂಗಳೂರು ಗಲ್ಫ್ ರಾಷ್ಟ್ರಗಳ ನಡುವಿನ ವಿಮಾನಯಾನ ದರ ಒಂದೇ ಸಮನೆ ಏರಿಕೆಯಾಗಿದ್ದು ಆನಿವಾಸಿ ಕನ್ನಡಿಗರು ದರ ಏರಿಕೆಯ ಹಿನ್ನೆಲೆಯಲ್ಲಿ ನೆರೆಯ ಕೇರಳದ ಕಣ್ಣೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೂಲಕ ಪ್ರಯಾಣಿಸಲು ಆರಂಭಿಸಿದ್ದಾರೆ ದರ ಏರಿಕೆ ಹಿನ್ನೆಲೆಯಲ್ಲಿ ನೆರೆಯ ಕೇರಳದ ಕಣ್ಣೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ನೆಚ್ಚಿಕೊಂಡ ಅನಿವಾಸಿ ಕನ್ನಡಿಗರು ಕಣ್ಣೂರಿನಿಂದ ಗಲ್ಫ್ ಪ್ರಯಾಣ ದರ ಕರ್ನಾಟಕಕ್ಕಿಂತ ಅರ್ಧದಷ್ಟು ಕಡಿಮೆ ಬಹುತೇಕ ಕೇರಳವನ್ನೇ ನೆಚ್ಚಿಕೊಂಡ ಗಲ್ಫ್ ರಾಷ್ಟ್ರಗಳ ಪ್ರಯಾಣಿಕರು ಮಂಗಳೂರು ಗಲ್ಫ್ ರಾಷ್ಟ್ರಗಳ ನಡುವಿನ ವಿಮಾನಯಾನ ದರ ಒಂದೇ ಸಮನೆ ಗಗನಕ್ಕೇರುತ್ತಿದ್ದು ಅನಿವಾಸಿ ಕನ್ನಡಿಗರಿಗೆ ಈ ದರ ಹೆಚ್ಚಳ ದೊಡ್ಡ ಹೊರೆಯಾಗಿ ಪರಿಣಮಿಸುತ್ತಿದೆ ಅದರಲ್ಲೂ ನೆರೆಯ ಕೇರಳದ ಕಣ್ಣೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪ್ರಯಾಣ ದರ ಕರ್ನಾಟಕಕ್ಕಿಂತ ಅರ್ಧದಷ್ಟು ಕಡಿಮೆ ಇದ್ದು ಇದರಿಂದ ಗಲ್ಫ್ ರಾಷ್ಟ್ರಗಳ ಪ್ರಯಾಣಿಕರು ಬಹುತೇಕ ಕೇರಳವನ್ನೇ ನೆಚ್ಚಿಕೊಂಡಿದ್ದಾರೆ ಅನಿವಾಸಿ ಕನ್ನಡಿಗರ ಅವಿರತ ಹೋರಾಟದ ಫಲವಾಗಿ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮತ್ತು ಕೊಲ್ಲಿ ರಾಷ್ಟ್ರಗಳಿಂದ ಮಂಗಳೂರಿಗೆ ಪ್ರಯಾಣ ಸಾಧ್ಯವಾಗಿದೆ ಇದು ಸಾವಿರಾರು ಮಂದಿ ಅನಿವಾಸಿ ಕನ್ನಡಿಗರಿಗೆ ವರದಾನವಾಗಿತ್ತು ಆದರೆ ಈ ಖುಷಿಗೆ ದರ ಏರಿಕೆ ತಣ್ಣೀರೆರಚಿದ್ದು ಅನಿವಾಸಿ ಭಾರತೀಯರ ಆಕ್ರೋಶಕ್ಕೆ ಕಾರಣವಾಗಿದೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಮೂಲಕ ಕೇರಳದ ಕಣ್ಣೂರು ಪ್ರಯಾಣಿಕರು ಅಬುದಾಬಿಯಿಂದ ನಾನ್ನೂರೈವತ್ತು ದಿರಂ ಅಂದರೆ ಒಂಬತ್ತು ಸಾವಿರದ ಏಳ್ನೂರು ರೂಪಾಯಿಗಳ ದರದಲ್ಲಿ ಪ್ರಯಾಣಿಸಿದರೆ ಮಂಗಳೂರಿಗೆ ಎರಡು ಪಟ್ಟು ಹೆಚ್ಚಳ ಎಂಟುನೂರ ಐವತ್ತು ದಿರಂ ಅಂದರೆ ಹದಿನೆಂಟು ಸಾವಿರದ ಮುನ್ನೂರ ಐವತ್ತು ರೂಪಾಯಿಗಳನ್ನು ತೆತ್ತು ಪ್ರಯಾಣಿಸಬೇಕಾಗಿದೆ ಕೇರಳಕ್ಕೆ ಪ್ರತಿನಿತ್ಯ ವಿಮಾನ ಹಾರಾಟವಿದ್ದರೆ ಮಂಗಳೂರಿಗೆ ವಾರಕ್ಕೆ ಮೂರರಿಂದ ನಾಲ್ಕು ದಿನ ಪ್ರಯಾಣ ವ್ಯವಸ್ಥೆ ಇದೆ ದಾಮನ್ನಿಂದ ಮಂಗಳೂರಿಗೆ ತಡೆರಹಿತ ವಿಮಾನಯಾನ ದರ ಐವತ್ತು ಸಾವಿರ ರೂಪಾಯಿಗೆ ತಲುಪಿದ್ದು ಇದು ಇತರೆಲ್ಲ ರಾಷ್ಟ್ರಗಳ ಪ್ರಯಾಣಕ್ಕಿಂತಲೂ ದುಬಾರಿಯಾಗಿದೆ ಕೊಲ್ಲಿ ರಾಷ್ಟ್ರಗಳಲ್ಲಿ ಮಕ್ಕಳಿಗೆ ಎರಡು ತಿಂಗಳ ರಜೆ ಸಿಕ್ಕ ತಕ್ಷಣ ಊರಿಗೆ ಬರುತ್ತಾರೆ ಆದರೆ ಈ ಬಾರಿ ಟಿಕೆಟ್ ದರ ಹೆಚ್ಚಳವಿರುವ ಕಾರಣ ಕುಟುಂಬಗಳು ಬರಲಾಗದೆ ಹಲವರು ಪ್ರವಾಸವನ್ನೇ ಮೊಟಕುಗೊಳಿಸಿದ್ದಾರೆ ರಾಜ್ಯ ಕೇಂದ್ರದಲ್ಲಿ ಬಿಜೆಪಿ ಸರಕಾರವಿದೆ ಇಂತಹ ಸಂದರ್ಭದಲ್ಲಿ ಯಾವುದೇ ಕಠಿಣ ನಿರ್ಧಾರ ತೆಗೆದುಕೊಳ್ಳಬಹುದು ಆದರೆ ಎನ್ ಆರ್ ಐಗಳ ಅಹವಾಲು ಸಂಕಷ್ಟಕ್ಕೆ ಸ್ಪಂದಿಸಲು ಅಗತ್ಯವಿರುವ ಎನ್ ಆರ್ ಐ ಫೋರಂ ಉಪಾಧ್ಯಕ್ಷ ಸ್ಥಾನಕ್ಕೆ ಇನ್ನೂ ನೇಮಕವಾಗಿಲ್ಲ ಕೋವಿಡ್ ಬಳಿಕ ಅನೇಕ ಅನಿವಾಸಿ ಕನ್ನಡಿಗರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಆದರೆ ನಮ್ಮ ನೋವನ್ನು ಕೇಳುವವರೇ ಇಲ್ಲದಂತಾಗಿದೆ ಶಾಸಕರು ಸಂಸದರಿಗೆ ಅನಿವಾಸಿಗಳ ನೋವು ಅರ್ಥವಾಗಬೇಕು ಎನ್ನುತ್ತಾರೆ ಅಬುದಾಬಿಯ ಉದ್ಯಮಿಗಳು ಕೇರಳ ಕರ್ನಾಟಕ ದರ ವ್ಯತ್ಯಾಸದಿಂದಾಗಿ ಕೊಲ್ಲಿ ರಾಷ್ಟ್ರದಿಂದ ಕರ್ನಾಟಕಕ್ಕೆ ಆಗಮಿಸುವ ಎನ್ ಹಣಕಾಸಿನ ಲೆಕ್ಕಾಚಾರದಲ್ಲಿ ಊರಿಗೆ ಬರುತ್ತಾರೆ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಬರುತ್ತಿದ್ದ ಕರ್ನಾಟಕ ಕಾಸರಗೋಡು ವಿಭಾಗದ ಎನ್ ಆರ್ ಐಗಳು ನೇರವಾಗಿ ಸಮೀಪದ ಕಣ್ಣೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತೆರಳಿ ಅಲ್ಲಿಂದ ಟ್ಯಾಕ್ಸಿಯ ಮೂಲಕ ರಾಜ್ಯಕ್ಕೆ ಆಗಮಿಸುತ್ತಿದ್ದಾರೆ ಇದರಿಂದ ಮಂಗಳೂರು ನಿಲ್ದಾಣಕ್ಕೆ ಪ್ರಯಾಣಿಕರ ನಷ್ಟ ಮಾತ್ರವಲ್ಲದೆ ವಿಮಾನ ನಿರ್ವಹಣೆಯ ಮೇಲೂ ಪರಿಣಾಮ ಬೀರಲಿದೆ ರಾತ್ರಿಯ ವೇಳೆಯಲ್ಲಿ ವಿಮಾನ ಸಂಚಾರ ಹೆಚ್ಚಿಸಿದರೆ ಎಲ್ಲ ಪ್ರಯಾಣಿಕರಿಗೂ ಅನುಕೂಲ ನಮ್ಮ ಭಾಗದ ಜನಪ್ರತಿನಿಧಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಈ ರೀತಿಯ ಅವ್ಯವಸ್ಥೆಗಳು ಆಗುತ್ತಿವೆ ಎನ್ನುವುದು ಅನಿವಾಸಿ ಕನ್ನಡಿಗರ ಅಳಲು